ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಬೃಂದಾವನ ತತ್ವ ಉಪನ್ಯಾಸ ಮಾಲಿಕೆ ವಿಭಾಗ 20 ವೈರಾಗ್ಯ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವ ಮುಖಂಕಿತ ಶಾಪಾನುಗ್ರಹ ಶಕ್ತೋನ್ಯು. ಇದರಲ್ಲಿ ಒಂದೊಂದು ಶಬ್ದದಿಂದ ಒಂದೊಂದು ರಾಯರ ಅವತಾರ. ದಯಾ ಎನ್ನುವುದರಿಂದ ಪ್ರಹ್ಲಾದ ಅವತಾರ, ದಾಕ್ಷಿಣ್ಯ ಎನ್ನುವುದರಿಂದ ಲಕ್ಷ್ಮಣಾವತಾರ, ವೈರಾಗ್ಯ ಎನ್ನುವುದರಿಂದ ಬಾಲ್ಯಿಕರಾಜರ ಅವತಾರ, ವಾಕ್ಪಾಠವ ಮುಖಂಕಿತ ಎನ್ನುವ ಶಬ್ದದಿಂದ ವ್ಯಾಸರಾಜರ, ಶಾಪಾನುಗ್ರಹ ಶಕ್ತೋನ್ಯೋ ಎನ್ನುವುದರಿಂದ ರಾಘವೇಂದ್ರ ಸ್ವಾಮಿಗಳ ಚಿಂತನೆಯನ್ನು ನಮ್ಮ ಮುಂದೆ ತಂದು ನೀಡ್ತಾರೆ, ಅವರ ರೂಪವನ್ನು ನಮ್ಮ ಮುಂದೆ ತಂದು ನಿಲ್ತಾರೆ. ಅದರಲ್ಲಿ ದಯಾ ನೋಡಿದ್ವಿ, ದಾಕ್ಷಿಣ್ಯ ನೋಡಿದ್ದೇವೆ, ವೈರಾಗ್ಯ ನೋಡಿದ್ವಿ ಬಾಲ್ಯಿಕರಾಜರು. ಆ ಬಾಲ್ಯಿಕರಾಜರ ವೈರಾಗ್ಯ, ಆ ಬಾಲ್ಯಿಕರಾಜರೇ ಅಂಥ ವೈರಾಗ್ಯದಿಂದ ಕೂಡಿಕೊಂಡು ರಾಘವೇಂದ್ರ ಸ್ವಾಮಿಗಳಾಗಿ ಕಲಿಯುಗದಲ್ಲಿ ಅವತಾರ ಮಾಡಿದ್ರೆ ಅದು ಕಾರಣ ಆ ವೈರಾಗ್ಯ ಎಲ್ಲ ಹಾಗೆ ಬಂತು. ರಾಯರಲ್ಲಿ ಹಾಗಿತ್ತು ಆ ವೈರಾಗ್ಯ. ಆ ಬಾಬ ಅವರ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಒಮ್ಮೆ ವಿಹಂಗಮ ದೃಷ್ಟಿಯಲ್ಲಿ ನೋಡಿದಾಗ ಎರಡು, ಒಂದು ಸನ್ಯಾಸಾಶ್ರಮಕ್ಕಿಂತ ಮುಂಚಿತ ಅವತಾರ, ಒಂದು ಅಂದರೆ ಸನ್ಯಾಸಿಗಳ ಆಗೋದಕ್ಕಿಂತ ಮುಂಚಿನ ಜೀವನ, ಒಂದು ಸನ್ಯಾಸಿಗಳ ಆದ ಮೇಲೆ ಒಂದು ಜೀವನ. ರಾಯರ ಜೀವನದಲ್ಲಿ ಎರಡು ರೂಪಗಳು ಕಾಣಿಸ್ತವೆ, ಒಂದು ಯತಿಗಳಾಗುವುದಕ್ಕಿಂತ ಮುಂಚಿನ ವ್ಯವಸ್ಥೆ ಅವಸ್ಥೆ, ಆ ಯತಿಗಳಾದ ಮೇಲೆ ಇರತಕ್ಕಂಥದ್ದು. ಯತಿಗಳಾಗೋದಕ್ಕಿಂತ ಮುಂಚೆ ವೀಣಾ ವೆಂಕಣ್ಣ ಭಟ್ರು ಎಷ್ಟು ದಾರಿದ್ರ್ಯ ಅನುಭವಿಸಿದರು ಅಂದರೆ ಆ ದಾರಿದ್ರ್ಯ ಹೇಳಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಾರಿದ್ರ್ಯ ಇತ್ತೋ ಅಷ್ಟು ದಾರಿದ್ರ್ಯಕ್ಕಿಂತ ಎರಡು ಪಟ್ಟರಷ್ಟು ವೈರಾಗ್ಯ ಇತ್ತು. ಏನಾ ವೈರಾಗ್ಯ? ತಮಗೆ ಕಷ್ಟ ಆದ ಅಂತ ಒಬ್ಬರ ಮುಂದೆ ಹೇಳಿಕೊತಿದ್ದಿಲ್ಲ. ಯಾಕೆ? ಅದು ಭಗವಂತನ ಸಂಕಲ್ಪ, ಅವನು ಕೊಟ್ಟಿದ್ದು. ಈ ದುಃಖ ಇವತ್ತು ಸಂಸಾರದಲ್ಲಿ ಇಷ್ಟು ಕಷ್ಟ ಕೊಟ್ಟಿದ್ದಾನೆ, ಊಟಕ್ಕೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಮಾಡಿದ್ದಾನೆ. ರಾಘವೇಂದ್ರ ವಿಜಯದಲ್ಲಿ ಎಷ್ಟು ವರ್ಣನೆ ಮಾಡ್ತಾರೆ ರಾಯರ ದಾರಿದ್ರ್ಯದ ಬಗ್ಗೆ. ಅಂದರೆ ಅವರು ಎಲ್ಲರಿಗೆ ಏಕಾದಶಿ 15 ದಿವಸಕ್ಕೆ ಒಂದು ದಿವಸ ಬಂದರೆ ಅವರಿಗೆ 10, 8, 5, 6 ಹಿಂಗೆ ಏಕಾದಶಿ ಬರ್ತಿದ್ದು ಅಂತ. ಯಾಕೆ ಮನೆಯಲ್ಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಏನಿಲ್ಲದೆ ಇರೋದ್ರಿಂದ ಉಪವಾಸ ಕಳೆದು ಬಿಡ್ತಿದ್ರು. ಯಾರ ಮನೆಗೂ ಹೋಗಿ ಇವತ್ತು ನಮಗೆ ಅಕ್ಕಿ ಇಲ್ಲ, ದಯಮಾಡಿ ಸ್ವಲ್ಪ ಅಕ್ಕಿ ಇದ್ದರೆ ಕೊಡ್ರಿ ಅಂತ ಕೇಳ್ತಿದ್ದಿಲ್ಲ, ನಾನು ಊಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ಅದನ್ನು ಹೇಗೆ ಹೇಳ್ತಾರಂದರೆ ವಿದ್ಯಾರ್ಥಿಗಳವರಲ್ಲಿ ಪಾಠಕ್ಕೆ ಬರ್ತಿದ್ರಂತ ಚಿಂತನೆಗೆ ಬರ್ತಾ ಇದ್ದರು. ಬರುವಷ್ಟೊತ್ತಿಗೆ ಯಾವತ್ತು ಊಟಕ್ಕೆ ಏನೇನೇನೇನಿಲ್ಲ, ಶ್ರೀರಾಮ ರಕ್ಷೆ, ರಾಮ ಪರಮ ತಾವೇನು ತಮ್ಮ ಮನೆಯಲ್ಲಿ ಸಾಲಿಗ್ರಾಮಾದಿಗಳು ಭಗವದ್ರೂಪಗಳು ಪೂಜೆ ಮಾಡಿಬಿಟ್ಟು ಒಂದು ಲೋಟ ನೀರು ಕೃಷ್ಣ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಿಬಿಟ್ಟು ಗಂಧಾಕ್ಷತೆ ಹಚ್ಚಿಕೊಂಡು ಊಟ ಮಾಡಿದವರು ಹೇಗಿರಬೇಕೋ ಹಾಗೆ ನೋವು ಮುಖದಿಂದ ಕಟ್ಟಿ ಮೇಲೆ ಕೂತ್ಕೊಂಡ್ಬಿಡ್ತಿದ್ರಂತೆ. ಶಿಷ್ಯರ ಗುರುಗಳೇ ಊಟ ಆಯ್ತಾ, ಆಯ್ತು ಬರ್ರಿ ಕೂಡ್ರಿ ಎಲ್ಲರೂ ಅಂತೇಳಿ ಎಲ್ಲ ಶಿಷ್ಯರನ್ನು ಕುಡಿಸ್ಕೊಂಡು ಏನು ಊಟ ಮಾಡಿಲ್ಲ ಎನ್ನುವುದನ್ನು ಒಂದು ಚೂರು ಯಾತ್ರಿಂದ ವ್ಯಕ್ತ ಆಗಲಿಕ್ಕಿಲ್ಲ. ಆ ರೀತಿಯ ನಿರಾಯಾಸವಾಗಿ ಪಾಠ ಪ್ರವಚನಾದಿಗಳನ್ನು ಮಾಡಿ ಎಲ್ಲರನ್ನೂ ಆನಂದ ಪಡಿಸ್ತಾ ಇದ್ರು. ಬಾಬಾ ಏನು ಗುರುಗಳಪ್ಪ, ಏನು ಎಂಥ ಅದ್ಭುತವಾದ ವೆಂಕಣ್ಣ, ಎಂಥ ವೆಂಕಣ್ಣ, ಎಲ್ಲರನ್ನು ಸ್ಮರಣೆ ಮಾಡ್ಕೊಂಡು ಹೋಗಬೇಕು ಅಂದರೆ ತಮಗಿರುವ ಕಷ್ಟವನ್ನು ಯಾರ ಮುಂದೆ ಹೇಳಿಕೊಳ್ಳದಲೇ ಇದು ಭಗವಂತ ಕೊಟ್ಟಿದ್ದು, ಭಗವಂತನ ಪ್ರಸಾದ ಎನ್ನುವ ರೀತಿಯಲ್ಲಿ ಪ್ರಸಾದವನ್ನು ನಾವು ಹೇಗೆ ಪ್ರೀತಿಯಿಂದ ತಗೊತೀವೋ ಸುಖ ದುಃಖವನ್ನು ಕೂಡ ಹಾಗೆ ಅನುಭವಿಸಿದೆವು. ಒಂದು ದಿವಸ ಒಳ್ಳೆ ಮೃಷ್ಟಾನ್ನ ಸಿಕ್ತು, ಭಗವಂತ ಇವತ್ತು ನಿನ್ನ ಸಂಕಲ್ಪ, ಇವತ್ತು ಮೃಷ್ಟಾನ್ನ ಕೊಟ್ಟಿಯ ಸಂತೋಷ ಅಂತೇಳಿ ಆನಂದ ಪಡ್ತಿದ್ದವು. ಅನ್ನ ಕೊಟ್ಟಿಲ್ಲ, ಇವತ್ತು ಅನ್ನ ಸಿಗಲೇ ಇಲ್ಲ, ಒಂದು ತುತ್ತು ಅನ್ನ ಇಲ್ಲ ಅಂದರೆ ಆವತ್ತಿನ ದಿವಸ ರಾಯರು ಯಾವ ರೀತಿ ಚಿಂತನೆ ಮಾಡ್ತಾಯಿದ್ದಿಲ್ಲ. ಇದು ಭಗವತ್ ಸಂಕಲ್ಪ ಅಂತ ಅಂದುಕೊಂಡು ಭಗವಂತರಲ್ಲಿ ಮನಸ್ಸಿಟ್ಟು ಅದನ್ನು ಭಗವತ್ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾಯಿದ್ರು. ಇದು ರಾಯರ ಪೂರ್ವಾಶ್ರಮದ ಸ್ಥಿತಿ. ಏನು ಕಷ್ಟ ಬಂದರೂ ಏನು ಸುಖ ಬಂದರೂ ಎಲ್ಲವನ್ನು ಭಗವಂತನ ಪ್ರಸಾದ ಎನ್ನುವ ಚಿಂತನೆಯಲ್ಲಿ ಅವುಗಳನ್ನು ಅನುಭವಿಸ್ತಾ ಸಮಾಜಕ್ಕೆ ಮಾತ್ರ ದುಃಖವನ್ನು ತೋರಿಸ್ತಾ ಇದ್ದಿಲ್ಲ. ಇಂಥ ದೊಡ್ಡ ವೈರಾಗ್ಯಶಾಲಿಗಳಾಗಿ ಮೆರೆದ ಧೀಮಂತರು. ಇದೇ ರಾಘವೇಂದ್ರ ಸ್ವಾಮಿಗಳ ಮುಂದೆ ಸನ್ಯಾಸಿಗಳಾದ ಮೇಲೆ ಎಂಥ ವೈಭವ ಬಂತು ಅಂದರೆ ಇವತ್ತು ನಾವು ಪ್ರತ್ಯಕ್ಷ ನೋಡಬಹುದು. ಅವರು ಸನ್ಯಾಸಿಗಳಾಗಿದ್ದಾಗ ಹೇಗೆ ಬಾಳಿದರು, ಎಷ್ಟು ವೈಭವ ಅನುಭವಿಸಿದರು ನಮಗೆ ಗೊತ್ತಿಲ್ಲ. ಚರಿತ್ರೆ ಹೇಳ್ತಾ ಇದೆ, ಎಲ್ಲವನ್ನು ಭಗವತ್ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿ ಭಗವಂತನಲ್ಲೇ ಮನಸ್ಸಿಟ್ಟು ನಿಜವಾದ ಸನ್ಯಾಸಿಗಳಾಗಿ ಜೀವನದುದ್ದಕ್ಕೂ ಬಾಳಿದ ವ್ಯಕ್ತಿಗಳು ಈಗ ಬೃಂದಾವನಸ್ಥರಾಗಿದ್ದಾರೆ. ಬೃಂದಾವನದ ಒಳಗೆ ಕೂತ್ಕೊಂಡು ಜನರ ಕಣ್ಣಿಗೆ ಕಾಣಿಸಿದರೆ ತಿರೋಹಿತರಾಗಿ ಭಗವಂತನ ಆಜ್ಞಾ ಪ್ರಕಾರ 700 ವರ್ಷಗಳ ಕಾಲ ಇರ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ.
ಈಗ 350 ನಾಳೆ ಬರುವ ಆರಾಧನೆ 350ನೇದು ಅಂದರೆ ಅರ್ಧ ಭಾಗ ಆಯಿತು. ಇನ್ನು 350 ವರ್ಷ ಅವರು ಬೃಂದಾವನದಲ್ಲೇ ಸಶರೀರರಾಗಿ ಇದ್ದುಕೊಂಡು ಭಗವಂತನ ಪರಮಾನುಗ್ರಹದಿಂದ ಏನು ವೈಭವದಲ್ಲಿ ಮೆರಿತಾ ಇದ್ದಾರೆ ಗೊತ್ತಾ? ತಿರುಪತಿ ತಿಮ್ಮಪ್ಪನ ಪರಮಾನುಗ್ರಹಕ್ಕೆ ಪಾತ್ರರು. ವೆಂಕಪ್ಪನಿಗೆ ಇನ್ನೂ ವಜ್ರದ ವೈಢೂರ್ಯದ ರಥ ಆಗಿಲ್ಲ, ಆದರೆ ಲಕ್ಷ್ಮೀಪತಿಗೆ ಆಗುವುದಕ್ಕಿಂತ ಮುಂಚಿತವಾಗಿ ರಾಘವೇಂದ್ರ ಸ್ವಾಮಿಗಳು ತಾವು ನವರತ್ನ ರಥದಲ್ಲಿ ಮೆರಿತಾ ಇದ್ದಾರೆ. ಸ್ವಾಮಿಗೆ ಬಂಗಾರಧರ ಆಗುವುದಕ್ಕಿಂತ ಮುಂಚಿತವಾಗಿ ಬಂಗಾರದ ಮಾಡಿಸಿಕೊಂಡು ಬಂಗಾರದಲ್ಲಿ ಮೆರೆತ ಗರಜೀವಿಗಳು. ಶ್ರೀನಿವಾಸನಿಗೆ ಒಂದು ವಾರಕ್ಕೆ ಒಮ್ಮೆ ಅಭಿಷೇಕ, ಅವನಿಗೆ ಅಷ್ಟೇ, ದಿನಾಲೂ ಆಗುವುದಿಲ್ಲ. 6 ದಿವಸ ಏನಿರುವುದಿಲ್ಲ, ಶನಿವಾರ, ಆದಿವಾರ, ಆದಿ, ಸೋಮ, ಮಂಗಳ, ಬುಧ, ಗುರು, 6 ದಿವಸ ಅವನಿಗೆ ಏನೇನು ಇರೋದಿಲ್ಲ, ಅಭಿಷೇಕನೇ ಇರೋದಿಲ್ಲ. ಹೂವಿನ ಹಾರಗಳು ಮಾತ್ರ ಬೇರೆ ಆಗ್ತಾ ಇರ್ತವೆ, ಅದಕ್ಕೆ ತೋಮಾಲ ಸೇವಾ ಅಂತಂತಾರೆ. ಇನ್ನು ಶುಕ್ರವಾರ 1 ದಿವಸ ಅವನಿಗೆ ಅಭಿಷೇಕ, ಅವತ್ತಿನ ದಿವಸ ಸುಮಾರು 300 ಲೀಟ್ರಿಂದ ಅಭಿಷೇಕ ಮಾಡ್ತಾರೆ. ಪ್ರತಿ ಶುಕ್ರವಾರ ಸ್ವಾಮಿಗೆ 300 ಲೀಟ್ರಿಂದ ಅಭಿಷೇಕ ಆಗ್ತದೆ. ಮತ್ತು ಅವತ್ತು ಆಗತಕ್ಕಂತಹ ಖರ್ಚು ಸುಮಾರು 500,000 ರೂಪಾಯಿವರೆಗೆ ಖರ್ಚಾಗ್ತದೆ. ಪುನುಗು ಏನು, ಕಸ್ತೂರಿ ಏನು, ಆಮೇಲೆ ಕೇಸರಿ ಏನು, ಅದೆಲ್ಲ ಅಪ್ಪಟವಾದ ಕೇಸರಿ, ಪಚ್ಚಕರ್ಪುರ, ಗಂಧ ಇತ್ಯಾದಿಗಳಂದು ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಗೆ ಅಭಿಷೇಕ ಆಗ್ತದೆ. ಆದರೆ ಅದು ವಾರಕ್ಕೆ 1 ದಿವಸ ಮಾತ್ರ. ಸೊ ವಾರಕ್ಕೆ ಒಮ್ಮೆ 300 ಲೀಟ್ರಿಂದ ಅಭಿಷೇಕ ಮಾಡ್ಕೋತಾನೆ. ಇವತ್ತು ರಾಯರ ಏನಾಗಿದೆ ಗೊತ್ತಾ, ಪ್ರತಿನಿತ್ಯ 300 ಅಲ್ಲ 1,000 ಲೀಟ್ರ್ ಆಗ್ತಾವೆ ಗೊತ್ತಿಲ್ಲ. ಯಾಕೆ ಎಷ್ಟು ಮಂತ್ರಾಲಯ ಒಂದು ಬಿಟ್ಟುಬಿಟ್ರೆ, ಮಂತ್ರಾಲಯದಂತೆ ಶಾಖಾ ಬೃಂದಾವನರು ಅಂದರೆ ಮಂತ್ರಾಲಯ ಮಠಕ್ಕೆ ಸೇರಿದ ಶಾಖಾ ಬೃಂದಾವನರೇ 300-400. ಪ್ರತಿಯೊಂದು ಬೃಂದಾವನದ ಹತ್ರ ಕೂಡ ಸೇವೆಗಳು, ನಿತ್ಯ ಸೇವೆ. 1 ಲೀಟ್ರಿಂದ ಅಭಿಷೇಕ ಮಾಡಿದ ಕೂಡ 300 ಲೀಟ್ರ್ ಆಗಿಬಿಡ್ತು. ಪ್ರತಿನಿತ್ಯದಲ್ಲಿ 300 ಲೀಟ್ರಿಂದ ರಾಯರ ಅಭಿಷೇಕ ಮಾಡಿಸ್ಕೋತಾ ಇದ್ದರೆ ತಂದೆಯ ಸ್ಥಾನದಲ್ಲಿರ್ತಕ್ಕಂಥ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಲಕ್ಷ್ಮೀಪತಿ ತನ್ನ ಮಗನ ವೈಭವ ನೋಡಿ ಆನಂದ ಪಡ್ತಾ ತಾನೇ ಕೊಟ್ಟಿದ್ದಲ್ವಾ, ಆ ರೀತಿ ಮಾಡಿಸ್ಕೊ ಅಂತೇಳಿ ಆನಂದ ಪಡಿಸಿದ್ದಾನೆ ಭಗವಂತ. ಸೊ ತಾನು ಮಾತ್ರ ಶುಕ್ರವಾರ ಮಾತ್ರ 300 ಲೀಟ್ರಿಂದ ಅಭಿಷೇಕ ಮಾಡಿಸ್ಕೋತಾನೆ. ಇದು ಈ ರೀತಿ ಮೆರಿತಾ ಇದ್ದಾರೆ. ಮತ್ತು ಈ ಮೆರೆದದ್ದನ್ನು ಏನು ಮಾಡ್ತಾರೆ ಅದನ್ನು ಹರಿದಾಸರ ಬಾಣಿಯಲ್ಲೇ ಕೇಳಬೇಕು. ಅವರು ಎಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಾರಂತ ದಾಸರು ಹೇಳ್ತಾರೆ. ಚರುಚೇಲ ವಿರಾಜಿತ ಮಲವೇಷಕಂ ಹರಿ ತೋಷಕಂ. ಚಾರುಚೇಲ ಅಂದರೆ ಅದ್ಭುತವಾದ ರೇಷ್ಮೆಯ ವಸ್ತ್ರ. ವೆಂಕಟರಮಣನಿಗೆ 24 ಮೊಳದ ವಸ್ತ್ರವನ್ನು ಉಡಿಸ್ತಾರೆ. ಗುರುರಾಜನಿಗೆ ಪ್ರತಿನಿತ್ಯದಲ್ಲಿ ಕೂಡ 24 ಮೊಳದ ದೊಡ್ಡ ಒಂದು ವಸ್ತ್ರವನ್ನು ಉಡಿಸ್ತಾರೆ, ಮೇಲೆ ಒಂದು ವಸ್ತ್ರವನ್ನು ಸುತ್ತುತ್ತಾರೆ. ಈ ಎರಡು ಒಳ್ಳೆ ಅದ್ಭುತವಾದ ರೇಷ್ಮೆಯ 1,000 ರೂಪಾಯಿ ಬೆಲೆ ಬಾಳತಕ್ಕಂಥ ರೇಷ್ಮೆ ವಸ್ತ್ರವನ್ನು ರಾಯರ ಬೃಂದಾವನಕ್ಕೆ ಹೊರಿಸ್ತಾರೆ. ರಾಯರು ಅದನ್ನು ತಗೊಂತ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ಏನು ಮಾಡ್ತಾರೆ ಅಂತ ಗೊತ್ತಾ, ಸ್ವಾಮಿ ನಾನು ಸನ್ಯಾಸಿ, ನನಗೆ ಕಾವ್ಯ ವಸ್ತ್ರ ಮಾತ್ರ ಸಾಕು, ಆದರೆ ಈ ಭಕ್ತರು ನನಗೆ ತಮ್ಮ ಭಕ್ತಿಯಿಂದ ಈ ರೇಷ್ಮೆ ವಸ್ತ್ರಗಳನ್ನ ಎಂದು ಅಲಂಕಾರ ಮಾಡ್ತಾಯಿದ್ರೆ, ಆದರೆ ಅವರು ನನಗೆ ಅಲಂಕಾರ ಮಾಡಿದರೆ ನಾನು ಇವೆಲ್ಲವನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೇನೆ. ಜ್ಞಾನಿ ಮಾಡುವುದೇ ಅದು. ತನ್ನ ದೇಹಕ್ಕೆ ಏನೇನು ಮಾಡಿಕೋತಾನೆ ಅವನು, ಊಟ ಮಾಡ್ತಾನೆ ಜ್ಞಾನಿ. ಊಟ ಮಾಡಿದರೆ ಏನಂತ ಚಿಂತನೆ ಮಾಡ್ತಾನೆ, ನಾನು ಊಟ ಮಾಡ್ತೀನಿ ಅಂತ ಅಂದ್ಕೊಬೋದಲ್ಲ, ಮತ್ತೇನು ಇದು, ಭಗವಂತನಿಗೆ ಹವಿಸ್ಸು, ಹೋಮ ಮಾಡ್ತಾ ಇದ್ದೀನಿ. ವೈಶ್ವಾನರ ರೂಪಿ ಪರಮಾತ್ಮ ನನ್ನ ದೇಹದಲ್ಲಿದ್ದಾನೆ. ಕೃಷ್ಣ ಹೇಳ್ತಾನಲ್ಲ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾನು ಜೀವಿಯ ಪ್ರತಿ ಜೀವಿಯ ಒಳಗಡೆ ಇದ್ದು ವೈಶ್ವಾನರ ಎಂಬ ಹೆಸರಿನಿಂದಿದ್ದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ವಾಯುಗಳ ದ್ವಾರ ಜೀವಿ ಉಂಡ ಅನ್ನವನ್ನು ಪಚನ ಮಾಡಿ ಅವನಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾ ಇದ್ದೀನಿ. ಅವನಿಗೆ ಆಹಾರದ ಭಾಗಗಳು ಎಲ್ಲೆಲ್ಲಿ ಸೇರಬೇಕೋ ಅಲ್ಲಲ್ಲಿ ಸೇರುವಂತೆ ಮಾಡ್ತಾ ಇದ್ದೀನಿ ಅಂತ ಕೃಷ್ಣ ಹೇಳಿದ್ದಾನೆ. ಸೊ ಜ್ಞಾನಿ ಆದವನು ಊಟ ಮಾಡಿದೆ. ನಾವು ಊಟ ಮಾಡಿದರೆ ಏನಂದ್ಕೋತೀವಿ, ಹಸಿವಿಯಾಗಿದೆ, ನನ್ನ ತೃಪ್ತಿಗಾಗಿ ಅನ್ನ ಹಾಕು ಅಂತ ಅವ್ರು ನಮ್ಮ ಅಮ್ಮನೋ ಹೆಂಡ್ತಿನೋ ಕೇಳ್ತೀವಿ. ಜ್ಞಾನಿ ಏನು ಮಾಡ್ತಾನೆ, ಭಗವಂತನಿಗೆ ಹೋಮ ಆಗಬೇಕು, ವೈಶ್ವಾನರ ಹೋಮ ಆಗಬೇಕು, ಊಟ ಮಾಡಬೇಕು. ಊಟ ಯಾಕೆ ಮಾಡಬೇಕು, ಭಗವಂತನ ಆರಾಧನೆ ಮಾಡಬೇಕಾದ್ರೆ ಈ ದೇಹ ಇರಬೇಕು. ದೇಹ ಇಲ್ಲದೆ ಇದ್ದರೆ ಭಗವಂತನ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇಹ ಸ್ವಸ್ಥವಾಗಿರಬೇಕು. ಸ್ವಸ್ಥವಾಗಿರಬೇಕಾದ್ರೆ ಇದು ಅನ್ನಗತ ಪ್ರಾಣ. ಇದು ಕಲಿಯುಗದಲ್ಲಿ ಜೀವಿಗಳು ಅನ್ನ ನೀರು ಇಲ್ಲದೆ ಇದ್ದರೆ ಬದುಕೋದಿಲ್ಲ. ಇದು ನಿರ್ಣಯ, ಭಗವಂತನ ಸಂಕಲ್ಪ ಇದು. ಒಂದು ವಾರ ಅನ್ನ ಬಿಟ್ಟರೆ, ಒಂದು ವಾರ ನೀರು ಬಿಟ್ಟುಬಿಟ್ರೆ ದೇಹ ಬಡಕಲಾಗಿ ಬಿಡ್ತಾರೆ. ಕೇವಲ ಶ್ವಾಸೋಚ್ಛ್ವಾಸ ಸ್ವಲ್ಪ ದಿವಸ ಮಾಡ್ತಾರೆ, ಆಮೇಲೆ ಹೊಟ್ಟೆ ಹೋಗಿಬಿಡ್ತಾರೆ. ಸೊ ಅನ್ನ ನೀರು ಎಂಬುದು ದೇಹಕ್ಕೆ ಅತ್ಯಂತ ಅವಶ್ಯಕತೆ. ಅದನ್ನು ಈ ಸ್ವೀಕಾರ ಮಾಡಿದಾಗ ದೇಹ ಬದುಕಿರ್ತದೆ.
ದೇಹದಲ್ಲಿ ಚೈತನ್ಯ ಇರ್ತಾನೆ, ದೇಹದಲ್ಲಿ ಶಕ್ತಿ ಇರ್ತಾನೆ. ದೇಹದಲ್ಲಿ ಶಕ್ತಿ ಇದ್ರೇ ಭಗವದ್ ಆರಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಜ್ಞಾನಿ ಏನು ಮಾಡ್ತಾನೆ ಗೊತ್ತಾ, ಭಗವದ ಆರಾಧನೆ ಮಾಡಬೇಕಾದರೆ, ಭಗವಂತನ ಉಪಾಸನೆ ಮಾಡಬೇಕಾದರೆ, ಭಗವಂತನನ್ನು ಹಾಡಿ ಹೊಗಳಬೇಕಾದರೆ ಏನಬೇಕು, ಈ ದೇಹದಲ್ಲಿ ಶಕ್ತಿ ಇರಬೇಕು. ದೇಹದಲ್ಲಿ ಶಕ್ತಿ ಇರಬೇಕಾದರೆ ಇದು ಕಲಿಯುಗ ಆದ ಕಾರಣ ಅನ್ನ ಊಟ ಮಾಡಬೇಕು. ನಾವು ಅನ್ನಕ್ಕಾಗಿ ಜೀವನ ಮಾಡೋರು, ಜೀವನಕ್ಕಾಗಿ ಅನ್ನ ಉಣ್ಣುವವರು ಜ್ಞಾನಿ, ಎರಡೇ ವ್ಯತ್ಯಾಸ. ನಾವು ಬರೇ ದನಗಳೇನು ಮಾಡ್ತವೆ, ಬದುಕಲಕ್ಕಾಗಿ ತಿಂತಾನೇ ಇರ್ತವೆ. ನಾವು ಒಂದು ರೀತಿಯಿಂದ ದನಗಳಿದ್ದಾಗೆ ಬದುಕಲಕ್ಕಾಗಿ ಅನ್ನ ತಿಂತೀವಿ ನಾವು, ಅಂದರೆ ನಮಗಾಗಿ ಅನ್ನ. ಆದರೆ ಜೀವಿಗಳು ಜ್ಞಾನಿಗಳಾಗಿರ್ತಕ್ಕಂಥವ್ರು ಯಾಕಂದರೆ ಅನ್ನಕ್ಕಾಗಿ ನಾವು ಜೀವನ ಮಾಡ್ತೀವಿ. ಜ್ಞಾನಿ ಅನ್ನಕ್ಕಾಗಿ ಜೀವನ ಮಾಡೋದಲ್ಲ, ಭಗವಂತನಿಗಾಗಿ ಜೀವನ ಮಾಡ್ತಾನೆ. ಅಂದರೆ ಅನ್ನ ತೊಗೋಬೇಕು, ಯಾಕೆ ತೊಗೋಬೇಕು ಅಂದರೆ ಭಗವದ್ ಆರಾಧನೆ ಆಗಬೇಕಾದ ಕಾರಣ. ಇದು ದೊಡ್ಡವರು ರಾಘವೇಂದ್ರ ಸ್ವಾಮಿಗಳು ಆ ರೀತಿಯಾಗಿ ಒಂದು ಮೃಷ್ಟಾನ್ನ ಮಾಡಿ ದಿನಾಗಲೂ ರಾಯರ ಬೃಂದಾವನಕ್ಕೆ ಸಮರ್ಪಣ ಮಾಡಿದರೂ ಕೂಡ ಅದರ ಭಗವಂತನಿಗೆ ಸಮರ್ಪಣ ಮಾಡ್ತಾರೆ. ಪುಷ್ಪಾಲಂಕಾರ ಮಾಡಿದರೆ ಆ ಪುಷ್ಪಗಳನ್ನೆಲ್ಲ ಕೂಡ ತಮ್ಮ ಅಂತರ್ಯಾಮಿದ ಭಗವಂತನಿಗೆ ಸಮರ್ಪಣ ಮಾಡ್ತಾರೆ. ತಮಗೆ ರಥದಲ್ಲಿ ಮತ್ತು ವಜ್ರದ ರಥದಲ್ಲಿ ಬಂಗಾರದ ರಥದಲ್ಲಿ ಬೆಳ್ಳಿ ರಥಿಯಲ್ಲಿಟ್ಟಿರೋ ಭಕ್ತರು ತೂಗುತ್ತಾ ಕರ್ಕೊಂಡು ಹೋಗ್ತಾ ಇದ್ದರೆ ತಾವು ತಮ್ಮ ದೇಹವೆಂಬ ರಥದಲ್ಲಿ ಭಗವಂತನನ್ನು ಕೂಡಿಸಿ ಮೆರೆಸ್ತಾ ಇರ್ತಾರೆ. ಇದು ರಾಯರ ವ್ಯವಸ್ಥೆ. ಅದಕ್ಕೆ ನಿಜವಾದ ವೈರಾಗ್ಯಶಾಲಿಗಳು ಯಾವುದನ್ನು ಅಂಟಿಸಿಕೊಳ್ಳದರೆ ನಿರ್ಲಿಪ್ತರಾಗಿ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣ ಮಾಡತಕ್ಕಂಥ ವ್ಯಕ್ತಿತ್ವವನ್ನು ಪಡ್ಕೊಂಡವರು ರಾಘವೇಂದ್ರ ಸ್ವಾಮಿ. ಇದು ಎಲ್ಲಿಂದ ಬಂತಯ್ಯ ಅಂದರೆ ಅವರು ಬಾಲ್ಯಿಕ ರಾಜರಾಗಿದ್ದಾಗ ಇದನ್ನು ಅಳವಡಿಸಿಕೊಂಡವರು. ಬಹಳ ಪೂರ್ಣ ಜೀವಿಗಳು, ತುಂಬ ಜೀವನವನ್ನು ನಡೆಸಿದವರು. ಅದ ಕಾರಣನೇ ವೈರಾಗ್ಯದಿಂದ ಬಾಳಿ ಆ ವೈರಾಗ್ಯವನ್ನು ಅಸ್ಥಿಗತ ಮಾಡಿಕೊಂಡಿದ್ದರು. ಆ ವೈರಾಗ್ಯನೇ ರಾಘವೇಂದ್ರ ಸ್ವಾಮಿಗಳಾಗಿ, ಯಾಕೆ ಅವರೇ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದರು. ಅದು ಕಾರಣ ಆ ವೈರಾಗ್ಯ ಎಲ್ಲ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಬಂತು. ಸನ್ಯಾಸಿಗಳಾಗೋದಕ್ಕಿಂತ ಮುಂಚಿತವಾಗಿಯೂ ವೈರಾಗ್ಯದಿಂದ ಬಾಳಿದರು. ಸನ್ಯಾಸಿಗಳಾದ ಮೇಲೂ ಕೂಡ ವೈರಾಗ್ಯದಿಂದ ಬಾಳ್ತಾ ಇದ್ದಾನೆ. ಸನ್ಯಾಸಿ ಅಂದರೆ ವೈರಾಗ್ಯನೇ, ಇನ್ನೇನು ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ. ಇಂಥ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಬಾಲ್ಯಿಕ ರಾಜರ ಚಿಂತನೆಯನ್ನು ಅಪಣಾಚಾರ್ಯರು ದಯಾ ಎನ್ನುವುದರಿಂದ ಪ್ರಹ್ಲಾದರನ್ನು, ದಾಕ್ಷಿಣ್ಯ ಎನ್ನುವುದರಿಂದ ಲಕ್ಷ್ಮಣನನ್ನು, ವೈರಾಗ್ಯ ಎನ್ನುವುದರಿಂದ ಬಾಲ್ಯಿಕ ರಾಜರನ್ನು ಹೇಳಿದ ರಾಯರು ಅಪಣಾಚಾರ್ಯರು ಮುಂದಿನ ಶಬ್ದ ಏನು ಹೇಳ್ತಾರೆ, ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವ. ಎಂಥ ಪಟುತ್ವ, ಮಾತುಗಳು ಆಡ್ತಾ ಇದ್ದರೆ ಮಾತನ್ನು ಕೇಳಬೇಕು. ರಾಮಾಯಣದಲ್ಲಿ ಹೇಳ್ತಾನೆ ಹನುಮಂತ ದೇವರು, ರಾಮ ಕಿಷ್ಕಿಂಧ ನಗರಕ್ಕೆ ಅಂದರೆ ಸುಗ್ರೀವ ವಾಸ ಮಾಡ್ತಕ್ಕಂಥ ಪರ್ವತದ ಹತ್ರ ಬರ್ತಾನೆ ರಾಮ. ಸೀತೆಯನ್ನು ಹುಡುಕೋತ ರಾಮ ಲಕ್ಷ್ಮಣ ಸೀತಾ 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 ಅಂತ ಒದರಿಕೋತಾ ಬರ್ತಾರೆ. ಅಷ್ಟೊತ್ತಿಯಲ್ಲಿ ಎಲ್ಲಿ ಸುಗ್ರೀವ ಬಚ್ಚಿಟ್ಕೊಂಡಿರ್ತಾನೋ ಆ ಋಷ್ಯಮುಖ ಪರ್ವತ, ಅದರ ಹತ್ತಿರಕ್ಕೆ ಬರ್ತಾರೆ ರಾಮ ಲಕ್ಷ್ಮಣರು. ಸುಗ್ರೀವ ಆ ಶಬ್ದವನ್ನು ಕೇಳಿ ಹನುಮಂತನ ಹೇಳ್ತಾನೆ, ಹನುಮಂತ ಯಾರೋ ಬರ್ತಾ ಇದ್ದಾರೆ, ಅವರು ಧನುರ್ಧಾರಿಗಳಾಗಿದ್ದಾರೆ, ಪ್ರಾಯ ನಮ್ಮಣ್ಣ ವಾಲಿ ಏನಾದರೂ ನನ್ನ ಸಂಹಾರಕ್ಕಾಗಿ ಅವ್ರನ್ನ ಕಳಿಸಿಕೊಟ್ಟಿದ್ದಾನೆ ಏನು, ನಿನ್ನೋಡು ಅಂತ. ಆಗ ಹನುಮಂತ ದೇವರು ಹಾಗೆಲ್ಲ ಊಹ ಮಾಡಬೇಡ, ಯಾರು ಬಂದರೂ ಅವರು ವಾಲಿಯ ಭಯದಿಂದ ನನ್ನ ಸಂಹಾರ ಮಾಡೋಕ್ಕೆ ಬಂದಾರೆ ಅಂತ ತಿಳ್ಕೊಬೇಡ. ಅವ್ರು ನೋಡ್ತಾ ಇದ್ದರೆ ಆ ತೇಜಸ್ಸು ನೋಡ್ತಾ ಇದ್ದರೆ ಯಾಕೋ ಮಹಾಜ್ಞಾನಿಗಳು, ದೊಡ್ಡ ವ್ಯಕ್ತಿಗಳು ಅಂತ ಕಾಣಿಸ್ತದೆ, ನಾನು ಹೋಗಿ ವಿಚಾರ ಮಾಡ್ಕೊಂಬರ್ತೀನಿ ಅಂತ ಹೇಳಿ ರೂಪಾಂತರದಲ್ಲಿ ಬರ್ತಾನೆ. ಅಂದರೆ ಹನುಮಂತನ ರೂಪದಲ್ಲಿ ಬರೋದಿಲ್ಲ, ಬೇರೆ ಒಂದು ಸನ್ಯಾಸಿ ರೂಪದಲ್ಲಿ ಬರ್ತಾನೆ. ಆಗ ರಾಮ ಮತ್ತು ಹನುಮಂತ ದೇವರು ಮಾತಾಡ್ತಾರೆ. ಹನುಮಂತ ದೇವರು ರಾಮನ ವೃತ್ತಾಂತವನ್ನೆಲ್ಲ ತಿಳ್ಕೋತಾರೆ, ತಮ್ಮ ವೃತ್ತಾಂತವನ್ನೆಲ್ಲ ಹೇಳ್ತಾರೆ. ಹೇಳುವಾಗ ರಾಮನ ಬಾಯಿಯಿಂದ ಒಂದು ಮಾತು ಬರ್ತಾರೆ, ಲಕ್ಷ್ಮಣ ನೋಡಿದ ಈತ ಮಾತಾಡೋ ಪದ್ಧತಿ, ಆತ ಮಾತಾಡ್ತಾ ಇದ್ದರೆ ಇನ್ನೂ ಕೇಳಬೇಕು ಕೇಳಬೇಕು ಕೇಳಬೇಕು. ಕೆಲವರು ಮಾತಾಡಿದ್ರೆ ಯಾಕನ್ನ ಮಾತಾಡ್ತಾನಕ್ಕೆ ನಮ್ಗೆ ಸಾಕು ಮಾಡಿದ್ರೆ ಸಾಕು ಅಂತ ಅನ್ನಿಸ್ತದೆ. ಆದರೆ ಒಬ್ಬ ಮಹಾನುಭಾವರು ಕೆಲವರು ಮಾತಾಡ್ತಾ ಇದ್ದರೆ ಆ ಮಾತುಗಳನ್ನು ಕೇಳಬೇಕು ಕೇಳಬೇಕು ಅನ್ನಿಸ್ತದೆ. ಹನುಮಂತ ಮಾತಾಡ್ತಾ ಇದ್ದರೆ ಅವನು ಎಷ್ಟು ವ್ಯಾಕರಣ ಓದಿದ್ದಾನೆ, ಎಷ್ಟು ಸಂಸ್ಕೃತವನ್ನು ಅಧ್ಯಯನ ಮಾಡಿದ್ದಾನೆ, ಎಷ್ಟು ನೀತಿಯನ್ನು ತಿಳ್ಕೊಂಡಿದ್ದಾನೆ ಎಂಬುದು ವ್ಯಕ್ತ ಆಗ್ತದೆ. ಆ ಪುಣ್ಯಾತ್ಮನ ಬಾಯಿಯಿಂದ ಬರ್ತಕ್ಕಂಥ ಮಾತು ಪ್ರತಿಯೊಂದು ಬೆಲೆ ಉಳ್ಳದ್ದಾಗಿದೆಯೇ ಅಂತ ರಾಮ ಹನುಮಂತನ ಮಾತುಗಳನ್ನು ಕೇಳಿ ಪರವಶರಾಗಿ ಹೊಗಳ್ತಾನೆ. ಅದರಂತೆ ವ್ಯಾಸರಾಜರ ಜೀವನದಲ್ಲಿ ವ್ಯಾಸರಾಜರು ಮಾತಾಡಲಿಕ್ಕೆ ಕೂತ್ಕೊಂಡ್ರು ಅಂದರೆ ಅವರು ಪ್ರವಚನ ಮಾಡಿದರು, ಅಥವಾ ವಾದಿಯೊಟ್ಟಿಗೆ ವಾದ ಮಾಡಿದರು, ಅಥವಾ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದರೆ ಶಿಷ್ಯರಿಗೆ ಯಾರಿಗೂ ಕೂಡ ಏ ಬಿಡಪ್ಪ ಸಾಕಾಯ್ತಿವತ್ತು ಇನ್ನೂ ಕೇಳಬೇಕು, ವ್ಯಾಸರಾಜರು ನಿಲ್ಲಿಸಬಾರದು, ಇನ್ನೂ ಪಾಠ ಹೇಳ್ತಿದ್ರೆ ಕೇಳಬೇಕು. ಆ ರೀತಿಯಾಗಿ ಹೇಳ್ತಾ ಇದ್ರು. ಪಾಠ ಹೇಳುವುದು ಒಂದು ಅದ್ಭುತವಾದ ಶೈಲಿ, ಉಪನ್ಯಾಸ ಮಾಡಿದರೂ ಒಂದು ಅದ್ಭುತವಾದ ಶೈಲಿ, ಮತ್ತು ನಾಲ್ಕು ಮಂದಿಗೆ ಉದ್ಬೋಧ ಮಾಡಿದರೆ ಪುರಾಣ ಪ್ರವಚನ ಮಾಡಿದರೂ ಅದ್ಭುತವಾದ ಶೈಲಿ. ಇದು ವ್ಯಾಸರಾಜ ವಾಕ್ಪಾಠ, ಅವರ ವಾಕ್ಪಾಠವಕ್ಕೆ
ಅವರ ಮಾತುಗಳ ಸಾಮರ್ಥ್ಯಕ್ಕೆ ಅದ್ವೈತಿಗಳೆಲ್ಲ ಎಲ್ಲ ಜನ ಪಂಡಿತರು ಪಾಮರರು ಎಲ್ಲರೂ ಮೋಹಿತರಾಗಿ ಬಿಡ್ತಾ ಇದ್ದರಂತೆ, ಅವರ ಮುಂದೆ ನಿಂತ್ಕೊಂಡ್ಬಿಡ್ತಿದ್ರು. ಆದ ಕಾರಣವೇ ಕೃಷ್ಣದೇವರಾಯ ತನ್ನನ್ನು ತಾನು ಕರ್ನಾಟಕ ಆಂಧ್ರ ರಮಾರಮಣ ಅಂತ ಪ್ರಸಿದ್ಧನಾಗಿ ಒಂದು ಸಮಯದಲ್ಲಿ ಮಹಮ್ಮದೀಯರ ಸಾಮ್ರಾಜ್ಯವನ್ನೇ ಅಳ್ಳಾಡಿಸಿರ್ತಕ್ಕಂಥ ಹಿತಾತ್ಮ ಭಾರತ ದೇಶದ ಸಂಸ್ಕೃತಿ ಸಂಪ್ರದಾಯ ಧರ್ಮಗಳನ್ನು ಪ್ರತಿ ಕ್ಷಣದಲ್ಲಿ ರಕ್ಷಣೆ ಮಾಡಿದ ಧೀಮಂತ ವ್ಯಕ್ತಿ ವ್ಯಾಸರಾಜರ ವಾಗ್ವೈಖರಿಯನ್ನು ಅವರ ಪಾಂಡಿತ್ಯವನ್ನು ಅವರ ಉಪನ್ಯಾಸದ ವೈಶಿಷ್ಟ್ಯವನ್ನು ಕಂಡೇ ಬೆರಗಾಗಿ ಅವರಿಗೆ ಶಿಷ್ಯನಾಗಿಬಿಟ್ಟ, ತನ್ನ ಗುರುಗಳನ್ನಾಗಿ ಅವರಿಗೆ ಅವರನ್ನು ಮಾಡಿಕೊಂಡ. ಪ್ರತಿನಿತ್ಯದಲ್ಲಿ ವ್ಯಾಸರಾಜರ ಇದ್ದ ಸ್ಥಳಕ್ಕೆ ಪಾದಚಾರಿಯಾಗಿ ಹೋಗಿ ಅವರ ದರ್ಶನ ಮಾಡಿಕೊಂಡು ಅವರಿಂದ ನಾಲ್ಕು ಹಿತೋಪದೇಶ ಪಡ್ಕೊಂಡು ಬರ್ತಾ ಇದ್ದಂತೆ. ಇದನ್ನು ನಾವು ಹೇಳೋದಲ್ಲ, ಚರಿತ್ರಕಾರರು ಹೇಳ್ತಾ ಇದ್ದಾರೆ. ಚೈನಾದ ಚರಿತ್ರಕಾರ ಭಾರತ ದೇಶಕ್ಕೆ ಬಂದು ಭಾರತ ದೇಶದಲ್ಲಿ ಕೃಷ್ಣದೇವರಾಯನ ಸಾಮ್ರಾಜ್ಯದ ವೈಭವವನ್ನು ವರ್ಣನೆ ಮಾಡ್ತಾ ವ್ಯಾಸರಾಜರನ್ನು ವರ್ಣನೆ ಮಾಡಿದ್ದಾನೆ. ತನ್ನ ಚೈನಾ ಭಾಷೆಯಲ್ಲಿ ವರ್ಣನೆ ಮಾಡಿ ಅದನ್ನು ಬರೆದಿದ್ದಾನೆ. ಇವತ್ತು ನಾವು ನೋಡ್ಬೋದು ಅದನ್ನು ಪುಸ್ತಕಗಳ ಗ್ರಂಥದಲ್ಲಿ. ಸೊ ಇಂಥ ವಾಗ್ವೈಖರಿ ಉಳ್ಳವರು ಯಾರು ಅಂದರೆ ವ್ಯಾಸರಾಜರು. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವ ಉಳ್ಳವರು ವ್ಯಾಸರಾಜ. ವಾಕ್ಪಾಠವ ಎನ್ನುವ ಶಬ್ದದಿಂದ ಅಪಣಾಚಾರ್ಯರು ವ್ಯಾಸರಾಜರನ್ನು ನಮ್ಮ ಮುಂದೆ ತಂದು ನಿಲ್ಲಿಸ್ತಾರೆ. ಇಂಥ ವ್ಯಾಸರಾಜರು ಅಂಥೇಳಿ ಮುಂದೆ ರಾಘವೇಂದ್ರ ಸ್ವಾಮಿಗಳ ಚಿಂತನೆಯನ್ನು ಶಾಪಾನುಗ್ರಹ ಶಕ್ತೋನ್ಯೋ ಎನ್ನುವುದನ್ನು ತಿಳಿಸ್ತಾರೆ. ಅದು ಹಾಗೆ ನಾಳೆ ನೋಡೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ.